ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವ ರೀತಿಯಲ್ಲಿ ಹೇಳ್ತೀನಿ ನಿಮಗೆ ದಮ್ಮ ಇದ್ರೆ ತಾಕತ್ತು ಇದ್ರೆ ನಿಮ್ಮ ಮದ್ಯ ನಿಷೇಧ ಮಾಡಿ ಮದ್ಯ ಮದ್ಯ ಅನ್ನೋದು ಮದ್ಯ ಅನ್ನೋದು ರಾಮ ರಾಜ್ಯದಲ್ಲಿ ಇರಲ್ಲ ಅಲ್ವಾ ಮತ್ತೆ ಯಾಕೆ ಇಟ್ಕೊಂಡಿದ್ದೀರಾ ತಾಕತ್ತು ಇದ್ರೆ ದಮ್ಮ ಇದ್ರೆ ಭ್ರಷ್ಟಾಚಾರ ತೋರಿಸಿ ಇವತ್ತಿನ ರಾಷ್ಟ್ರೀಯ ಪಕ್ಷಗಳ ವಾಸ್ತವ ಸ್ಥಿತಿಯನ್ನು ನೋಡಿಕೊಂಡ್ರೆ ಇವರು ಅಧಿಕಾರಕ್ಕೆ ಬರೋದು ರಾಮನ ಹೆಸರಲ್ಲಿ ಹಿಂದುತ್ವದ ಹೆಸರಲ್ಲಿ ಆದರೆ ರಾಮನ ಹೆಸರನ್ನು ಹೇಳ್ಕೊಂಡು ರಾಜ್ಯವನ್ನ ಆಳ್ವಿಕೆ ಮಾಡಕ್ಕೆ ಬರೋರು ರಾಮ ರಾಜ್ಯವನ್ನ ನಿರ್ಮಿಸೋದಕ್ಕೆ ಯಾವತ್ತೂ ಕನಸು ಕಾಣಲ್ಲ ಆದರೆ ಕೆಆರ್ಎಸ್ ಪಕ್ಷದ ಪ್ರಣಾಳಿಕೆಯನ್ನು ನೋಡಿದ್ರೆ ನಾವು ಮೊದಲು ಅಧಿಕಾರಕ್ಕೆ ಬಂದಿದ ತಕ್ಷಣ ಮದ್ಯ ನಿಷೇಧವನ್ನ ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಇದು ರಾಮ ರಾಜ್ಯ ಇವತ್ತೇನಾದರೂ ಆ ಭಗವಂತ ರಾಮ ಬದುಕಿದ್ರೆ ಅವನು ಆಗ್ತಿದ್ದ ಮತ ಕೆಆರ್ಎಸ್ ಪಕ್ಷಕ್ಕೆ ಜಗತ್ತಿಗೆ ಅಸ್ಪೃಶ್ಯತೆಯನ್ನು ತೊಲಗಿಸಬೇಕು ಅಂತ ಬ್ರಾಹ್ಮಣನಾಗಿ ಹುಟ್ಟಿದಂತ ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದು ಅವ ಇವತ್ತೇನಾದರೂ ಬಸವಣ್ಣ ಬದುಕಿದ್ರೆ ಆಗ್ತಿದ್ದ ಮತ ಕೆಆರ್ಎಸ್ ಪಕ್ಷಕ್ಕೆ ವಿಶ್ವ ಮಾನವ ಸಂದೇಶವನ್ನ ಸಾರಿದಂತ ಕುವೆಂಪು ಇವತ್ತೇನಾದರೂ ಬದುಕಿದ್ರೆ ಆಗ್ತಿದ್ದು ಮತ ಕೆಆರ್ಎಸ್ ಪಕ್ಷಕ್ಕೆ ನಿಜವಾಗ್ಲೂ ಇವತ್ತು ಈ ರಾಷ್ಟ್ರೀಯ ಪಕ್ಷಗಳು ಮತ್ತು ಕೋಮುವಾದಿಗಳು ರಾಮನ ಹೆಸರಿನಕೊಂಡು ಆಳ್ವಿಕೆಗೆ ಬರ್ತಲ್ಲ ರಾಮರಾಜ್ಯ ಸೃಷ್ಟಿಸೋದ ಕಡೆ ಒಂದಿನನ ಅವರು ಗಮನ ಕೊಡಲ್ಲ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವ ರೀತಿಯಲ್ಲಿ ಹೇಳ್ತೀನಿ ನಿಮಗೆ ದಮ್ಮ ಇದ್ರೆ ತಾಕತ್ತು ಇದ್ರೆ ನಿಮ್ಮ ಮದ್ಯ ನಿಷೇಧ ಮಾಡಿ ಮದ್ಯ ಮದ್ಯ ಅನ್ನೋದು ಮದ್ಯ ಅನ್ನೋದು ರಾಮ ರಾಜ್ಯದಲ್ಲಿ ಇರಲ್ಲ ಅಲ್ವಾ ಮತ್ತೆ ಯಾಕೆ ಇಟ್ಕೊಂಡಿದ್ದೀರಾ ತಾಕತ್ತಿದ್ರೆ ತಮ್ಮಿದ್ರೆ ಭ್ರಷ್ಟಾಚಾರ ತೋರಿಸಿ